ಇವತ್ತಿನ ಆಸ್ಪಿಟಲ್ ಇನಾಗ್ರೇಷನ್ ಮಾಡಿದ್ದೀರಿ? ಅದೇ ನಯನ ಕುಮಾರ್ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇನಾಗ್ರೇಷನ್ ಇವತ್ತು ಆಯಿತು. ಭಾಳ ಖುಷಿ ಆಯಿತು. ಅದೇ ಒಂದು ಒಳ್ಳೆ ಹಾಸ್ಪಿಟಲ್ ಬಂದಿರೋದು, ಹಾಸ್ಪಿಟಲ್ ನೆಸೆಸಿಟಿ ಎಷ್ಟು ಮುಖ್ಯ ಅನ್ನೋದಕ್ಕೆ ಇವಾಗ ಒಂದು ಇವತ್ತು ಈ ಹಾಸ್ಪಿಟಲ್ ಬಂದಿರೋದು ಒಂದು ಒಳ್ಳೆ ಸುದ್ದಿ ಅಂತ ಅನಿಸುತ್ತೆ. ಯಾಕಂದರೆ ಈ ನಡುವೆ ನಿಮ್ಗೆ ಗೊತ್ತು ಆಲ್ರೆಡಿ ಸಾಕಷ್ಟು ಒಂದು ಈ ಕೋವಿಡ್ ಅನ್ನೋದೇನು ಅಳವಡಿಸ್ಕೊಂಡಿದೆ, ಬರೋದು ಒಂದು ಒಳ್ಳೆಯದೇನೆ. ಆ್ಯಂಡ್ ಹಾಸ್ಪಿಟಲ್ಸ್ ಆರ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾ ಇದನ್ನು ಎಷ್ಟು ಕ್ಲೀನಾಗಿ ಇಟ್ಕೋಬೇಕು, ಆಮೇಲೆ ಎಷ್ಟು ಕೇರ್ಫುಲ್ಲಾಗಿ ನಡೆಸಬೇಕು ಅನ್ನೋದು ತುಂಬ ಮುಖ್ಯ. ಅದು ಕುಮಾರ್ ಅವರು ಅಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡಿರೋದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹಾಸ್ಪಿಟ್ಲಿಗೆ ಡಿಸೈನಿಂಗ್ ಇರ್ಬೋದು, ಇಲ್ಲ ರೂಮ್ ಸ್ಪೇಷಿಯಸ್ನೆಸ್ ಇರ್ಬೋದು, ಇಲ್ಲ ಅಂದರೆ ಪ್ರತಿಯೊಂದು ಆಪರೇಷನ್ ಥಿಯೇಟರ್ಸ್ ನೋಡಿದೆ ತುಂಬ ಚೆನ್ನಾಗಿದೆ. ಈಗ ಒಳ್ಳೆಯದಾಗಲಿ ಅವ್ರಿಗೆ. ಹಂಡ್ರೆಡ್ ಪರ್ಸೆಂಟ್ ಈಗ ಮೈಸೂರು ಆಲ್ರೆಡಿ ಹಾಸ್ಪಿಟಲ್ಗಳು ಬರ್ತಾ ಇದೆ, ಆ ನಡುವೆ ಇದು ಒಂದು ಹಾಸ್ಪಿಟಲ್ ಬಂದಿರೋದು ಇನ್ನೂ ಪ್ಲಸ್ ಪಾಯಿಂಟ್ ಅಂತ. ಯಾಕೆ ಮೈಸೂರು ಬೆಳೀತಾ ಇದೆ. ನಾವು ನೋಡಿದ್ದು ಮೈಸೂರು ಮನಮೇಶದ ಹುಡುಗಿ ರಥಸಪ್ತಮಿ ಆ ಟೈಮ್ ಶೂಟಿಂಗ್ ಬಂದಾಗ್ಲೂ ಇವಾಗಲೂ ಭಾಳ ವ್ಯತ್ಯಾಸ ಇದೆ. ಯಾಕೆ ಅದಕ್ಕಿಂತ ಮುಂಚೆ ಅಪ್ಪಾಜಿ ಪಿಕ್ಚರ್ ಶೂಟಿಂಗ್ ಬರಬೇಕಾದ್ರೆ ನಾವು ಆಗಿನ ಟೈಮ್ಗೂ ಈಗಿನ ಟೈಮ್ಗೆ ತುಂಬ ವ್ಯತ್ಯಾಸ, ತುಂಬ ಬೆಳೆದಿದೆ. ಸೊ ಅಂಥ ಟೈಮಲ್ಲಿ ಬರ್ತಾ ಇರೋದು ಭಾಳ ಒಂದು ಐ ಥಿಂಕ್ ಮೊದಲಿಂದ ಐ ಥಿಂಕ್ ತಾಯಿ ಮೈಸೂರು ಏನು ವಸ್ತಲ್ಲ ನಮಗೆ ಇಷ್ಟು ಇತ್ತೀಚೆಗಂತ ನೀವು ಹೇಳ್ಬೋದು. ಸಡನ್ನಾಗಿ ಮಿಡಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬ್ಯಾಂಗ್ಳೂರು ಶೂಟಿಂಗ್ ಇತ್ತು. ಈ ನಡುವೆ ಅಂತೂ ಮೈಸೂರು, ಯಾಕಂದರೆ ಶಕ್ತಿಧಾಮ ಗೀತಾ ಅವರು ಇವಾಗ ನಮ್ಮ ಇಡೀ ಫ್ಯಾಮಿಲಿ ಸೇರಿ ಅವ್ರನ್ನ ಇವಾಗ ಶಕ್ತಿಧಾಮಲ್ಲಿ ತಾಯಿ ಒಂದು ಸ್ಥಾನದಲ್ಲಿ ಕೂತಿದ್ದಾರೆ. ಸೊ ಅವ್ರಿಗೆ ಒಂದು ಜವಾಬ್ದಾರಿ ಜಾಸ್ತಿ ಇದೆ. ಸೊ ಅವರು ಅವಾಗವಾಗ ಬರಬೇಕಾಗುತ್ತೆ ಇಲ್ಲಿ, ಮೀಟಿಂಗ್ಸ್ ಇರ್ಬೋದು, ಇಲ್ಲಾಂದರೆ ಮಕ್ಕಳಿದ್ದ ಓದ್ತಾ ಇದ್ದಾರೆ. ಸೊ ಅವ್ರ ಕೇರಿಂಗ್ ನಡೀತಾ ಇದೆ ಎಲ್ಲ ಒಂದು ಇದರಲ್ಲಿ. ಇವಾಗ ಬೇಕಿಂಗ್ ಕ್ಲಾಸ್ ತಗೋತಾ ಇದ್ದಾರೆ, ಮಕ್ಕಳಿಗೆ ಅವರೇ ಹೇಳ್ಕೊಡ್ತಾ ಇದ್ದಾರೆ. ಸೊ ಒಂದು ರೀತಿಯಲ್ಲಿ ಮೈಸೂರಲ್ಲಿ ಬಾಂಧವ್ಯ ಇನ್ನೂ ಜಾಸ್ತಿ ಆಗ್ತಾ ಇದೆ, ಅಷ್ಟೊಂದು ಕಮ್ಮಿ ಆಗಲ್ಲ ಯಾವಾಗ. ಅದು ಸುಮ್ಮನೆ ತುಂಬ ದಿನ ಆಗಿತ್ತು, ನಾನು ಕೂತ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೆ. ಅಣ್ಣ ಎಲ್ಲ ಒಂದು ರೌಂಡ್ ಹೋಗೋಣ ಅಣ್ಣ ಅಂದರು. ಸರಿ, ಕರ್ಕೊಂಡು ಪಾಪ ಮಕ್ಕಳನ್ನ ಒಂದು ಸ್ಮಾಲ್ ಒಂದು ರೌಂಡ್ ಹೋಗಿದ್ದೆ. ಶೂಟಿಂಗ್ ಸ್ಪಾಟ್ಗೂ ಬಂದಿದ್ದೆ, ಯಾಕಂದ್ರೆ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್. ಇಲ್ಲ ಸುಮ್ಮನೆ ಅವ್ರು ಹೊರಗಡೆ ಬಂದಾಗ ಏನಾಗುತ್ತೆ ಅಂದರೆ ಒಂದು ಬೇರೆ ಥರವಾದ ಊಟ ಇರ್ಬೋದು, ಇಲ್ಲ ವಾತಾವರಣ ಇರ್ಬೋದು. ಯಾಕಂದರೆ ಮಕ್ಕಳನ್ನ ಎಲ್ಲದಕ್ಕೂ ಎಕ್ಸ್ಪೋಸ್ ಮಾಡಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಎಕ್ಸ್ಪೋಸ್ ಮಾಡಬೇಕನ್ನೋದೇ ನಮ್ಮ ಒಂದು ಪ್ರಯತ್ನ. ಯಾಕಂದರೆ ಹೆಣ್ಮಕ್ಳಾಗಿದ್ದರಿಂದ ಅದು ಜವಾಬ್ದಾರಿ ಜಾಸ್ತಿ ಬೀಳುತ್ತೆ. ಯಾಕಂದರೆ ಎಲ್ಲೊಂದು ಕಡೆ ಏನು ಒಂದು ತಪ್ಪು ಆಗೋಗ್ಬಾರ್ದು, ಅವ್ರಿಗೂ ಒಂದು ಅವೇರ್ನೆಸ್ ಗೊತ್ತಾಗಬೇಕು, ಇದು ಹೆಂಗಿರ್ಬೇಕು ನಾವು ಅನ್ನೋದು ಒಂದು ಅವೇರ್ನೆಸ್ ಗೊತ್ತಬೇಕು. ಎಲ್ಲ ಪಾಪ ಮಕ್ಕಳು ಎಲ್ಲ ನಂಬ್ಕೊಂಬಂದಿರೋರು, ಆ ನಂಬಿಕೆನ ನಾವು ಯಾವತ್ತೂ ಭದ್ರವಾಗಿ ಇಟ್ಕೋಬೇಕನ್ನೋದೇ ನಮ್ಮ ಆಸೆ, ಎಲ್ಲರೂ ಆಸೆನು. ಏನದು ನಮ್ಗೆ ಏನಾಗುತ್ತೆ ಅದು ಅವ್ರು ಆ ಮಾತು ಬಂದಾಗಲೇ ನಮ್ಗೊಂದು ಸ್ವಲ್ಪ ಆ ಟೋನೇ ಚೇಂಜ್ ಆಗುತ್ತೆ. ತುಂಬ ಕಷ್ಟ, ಯಾಕಂದರೆ ನಮಗೂ ಅವ್ರಿಗೂ ಅಂತೂ ನಮಗೆ ಅವರ ಸಾಕಷ್ಟು ಹೇಳಿದ್ದೀನಿ. 13 ವರ್ಷ ಒಂದು ನನಗೊಂಥರ ಒಂದು ಅವನಿಗೆ ಒಂದು ತಂದೆ ಸ್ಥಾನ ಅಂದರೂ ತಪ್ಪಾಗಲ್ಲ. ಯಾಕಂದರೆ 13 ವರ್ಷ ಡಿಫ್ರೆನ್ಸ್, ಅವನ್ನ ಚಿಕ್ಕ ಮಗುವಿಂದ ನೋಡಿದ್ರಿಂದ ನಮಗೆ ಪೇಯ್ನ್ ಜಾಸ್ತಿ ಆಗುತ್ತೆ. ಹೇಳ್ಕೊಳಕ್ಕಾಗಲ್ಲ, ಮನಸ್ಸಲ್ಲಿ ಇಟ್ಕೋಬೇಕು. ಆ ಪೇಯ್ನ್ ಜೊತೇಲಿ ನಾವು ಬದುಕಬೇಕು ಅಷ್ಟೇ, ಬದುಕ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ನಡಿಬೇಕು, ಜೀವನ ನಡೀತಾ ಇದೆ. ಬಟ್ ಯಾವಾಗಲೂ ಅಷ್ಟೇ, ಅವ್ನ ಪೇಯ್ನ್ ಇದ್ರೂ ಆ ಪೇಯ್ನ ನಾವು ಅವನ್ನೆಲ್ಲೂ ಹೋಗಿಲ್ಲ, ಅವ್ನು ನಮ್ಮಲ್ಲೇ ಜೀವಂತವಾಗಿ ಇಟ್ಕೋಬೇಕನ್ನೋದೇ ನಮ್ಮ ಪ್ರಯತ್ನ ಅಷ್ಟೇ. ಸರ್, ಮನೆಯವರು ಹೋದ್ರೆ 90 ದಿನ ಮರ್ತು ಬಿಡುವಂತ ಸೊಸೈಟಿ ಆ ಥರ ಬಾಂಧವ್ಯರ ಟೈಮಲ್ಲಿ ಅಪ್ಪು ಅವ್ರು ನಮ್ಮ ಮನೆಯವ್ರು ಅಲ್ಲದೇ ಇದ್ರು ಅನ್ನೋ ಮನೋಭಾವನೆ ಇದೆ ಸರ್. ಮನೆಯವ್ರು ಅಲ್ಲದೆ ಇದ್ರು ಕೂಡ ನೆನೆಸ್ಕೋಬೇಕು ಅನ್ನುವಂಥ ಮನೋಭಾವ ಇಡೀ ಕರ್ನಾಟಕದಲ್ಲಿ. ಅಪ್ಪು ಅನ್ನೋ ವ್ಯಕ್ತಿತ್ವನೇ ಆ ಥರ ಅಷ್ಟೇ. ಸಿಂಪ್ಲಾಗಿ ಹೇಳ್ಬೇಕಂದ್ರೆ ಆ ಹ್ಯೂಮನ್ ಸೋಲ್ ಇದೆಯಲ್ಲ, ಭಾಳ ವಂಡರ್ಫುಲ್ ಸೋಲ್, ಪ್ಯೂರ್ ಸೋಲ್. ಅದು ಒಂದು ಪ್ಯೂರ್ ಸೋಲ್ಗೆ ಯಾವತ್ತೂ ಅಷ್ಟೇ ಒಂದು ಏನಂತೀವಿ ಅದೊಂದು ಕಾದಾಟ, ಒಂದು ಒಡನಾಟ ಯಾವಾಗಲೂ ಇದ್ದೇ ಇರುತ್ತೆ. ಯಾತಿಕ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಅವ್ನು ಸಾಕಷ್ಟು ಯಾವ ಮಟ್ಟಕ್ಕೆ ಬೇಕು. ನನ್ನ ತಮ್ಮನ ಬಗ್ಗೆ ನಾನೇ ಹೇಳಬಾರ್ದು, ಜಾಸ್ತಿ ಬೇರೆಯವ್ರು ಹೇಳ್ಬೇಕಾದ್ರೆ ಅಣ್ಣ ಹೇಳೋದು ಏನು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಬೇರೆಯವ್ರಲ್ಲಿ ನೋಡಿ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಅಂಥ ಒಂದು ತಮ್ಮ ನನಗೆ ಇದ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಡ ಇನ್ನೂ ಇದನ್ನೇ ನನಗೆ ಅಷ್ಟೆ. ಸ್ಕೂಲಿನ ವಿಚಾರ ಎಲ್ಲಿ ನಡೀತಾ ಇದೆ? ಆಲ್ಮೋಸ್ಟ್ ನಮಗೆ ಪರ್ಮಿಷನ್ ಸಿಗ್ತಾ ಇದೆ. ಆಲ್ಮೋಸ್ಟ್ CM ಕಡೆಯಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಆದಷ್ಟು ಬೇಗ ಆಗುತ್ತೆ.